ಇವು ರಾಜ್ಕುಮಾರ್ ಅವರ ಅಭಿನಯದ ಯುವ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಹಾಗೆ ಈ ಟೀಸರ್ ಬಿಡುಗಡೆಯಾದಂಥ ಕೇವಲ 5 ಗಂಟೆಗಳಲ್ಲಿ ಸುಮಾರು 2 ಮಿಲಿಯನ್ ವ್ಯೂಸ್ಗಳನ್ನು ಪಡೆದುಕೊಂಡಿದೆ. ಈ ಮೂಲಕ ಈ ಸಿನಿಮಾದ ಟೀಸರ್ ಡಿ ಬಾಸ್ ಅವರ ಅಭಿನಯದ ಕಾಟೇರಾ ಸಿನಿಮಾದ ಟೈಟಲ್ ರೆಕಾರ್ಡ್ನ ಮುರಿದು ಹಾಕಿದೆ. ಸೊ ಈ ರೀತಿಯಾದ ವ್ಯೂಸ್ಗಳ ಕಂಪ್ಯಾರಿಸನ್ ಸೋಷಲ್ ಮೀಡಿಯಾಗಳಲ್ಲಿ ಈಗಾಗಲೇ ಶುರುವಾಗಿಬಿಟ್ಟಿದೆ. ಕೆಲವರಂತೂ ಬಹಳ ವ್ಯಂಗ್ಯವಾಗಿ ಟ್ರೋಲ್ ಮಾಡೋಕೆ ಆರಂಭ ಮಾಡಿದ್ದಾರೆ. ದರ್ಶನ್ ಅವರ ಜೊತೆ ಪೈಪೋಟಿ ಕೊಡಲು ದೊಡ್ಡ ಮನೆ ಹುಡುಗ ಎದ್ ಬಂದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಟ್ರೋಲ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದಹಾಗೆ ವ್ಯೂಸ್ಗಳ ವಿಚಾರದಲ್ಲಿ ಕಾಟೇರ ಸಿನಿಮಾನ ಯುವ ಸಿನಿಮಾ ಹಿಂದಾಕಿರುವುದು ನಿಜ. ಹಾಗಂತ ಇನ್ನೊಂದು ಸಿನಿಮಾನ ಕ್ರಿಟಿಸಿಸಂ ಮಾಡೋದು ಸರಿಯಲ್ಲ. ವ್ಯೂಸ್ಗಳ ವಿಚಾರದಲ್ಲಿ ಕಾಟೇರ ಸಿನಿಮಾದ ಟೀಸರ್ನ ಯುವ ಟೀಸರ್ ಹಿಂದಾಕಿರ್ಬೋದು, ಆದರೆ ಲೈಕ್ಸ್ಗಳ ವಿಚಾರದಲ್ಲಿ ಕಾಟೇರ ಸಿನಿಮಾ ಇನ್ನೂ ಮುಂದೆನೇ ಇದೆ. ಹಾಗಂತ ಯಾವ ಸಿನಿಮಾದ ಟೀಸರ್ ಕೂಡ ಯಾವುದಕ್ಕೂ ಕಡಿಮೆಯಲ್ಲ. ಎರಡೂ ಸಿನಿಮಾಗಳು ನಮ್ಮ ಕನ್ನಡಿಗರದ್ದೇ. ಈ ರೀತಿಯಾದ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಯಾರು ಯಾರನ್ನು ಟ್ರೋಲ್ ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಯುವ ಟೀಸರ್ನ ನಾನು ಕೂಡ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿ ಟೀಸರ್ ಮೂಡ್ ಬಂದಿದೆ. ಖಡಕ್ ಡೈಲಾಗ್ ಹಾಗೆ ಡಾರ್ಕ್ ಬ್ಯಾಕ್ಗ್ರೌಂಡ್ಗಳಿಂದ ಕೂಡಿದಂಥ ಈ ಟೀಸರ್ ಪಕ್ಕ ಮಾಸ್ ಸಿನಿಮಾ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಹೊಂಬಾಳೆ ಅಂತಹ ದೊಡ್ಡ ಪ್ರೊಡಕ್ಷನ್ನಿಂದ ಹೊರಬರುತ್ತಿರುವಂಥ ಸಿನಿಮಾ ಇದು. ಸೊ ಸಿನಿಮಾದ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಸೊ ಕೊನೆಗೆ ಹೇಳೋದಿಷ್ಟೇ, ಫ್ಯಾನ್ ವಾರ್ ಬಿಡಿ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ.